ನಿಮ್ಮ ಕೈಗೆ ಈ ಮೌಸ್ ಅಲ್ಲಿ ನಾನು ಯಾವ ಹಾ ಜಾರಿ ಕ್ಲಿಕ್ ಮಾಡೋದು ಗೊತ್ತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡೋದು ಗೊತ್ತಿದೆಯಲ್ಲ ಮಾಮೂಲಿ ಯೂಸ್ ಮಾಡಿ ನಿಮಗೆ ಇದು ಆಫ್ ಹಾ ಆನ್ ಮಾಡೋದ್ರೆ ಒಂದು ಆಸ್ಟೆಡ್ ಮೊದಲ ವಿಜ್ಞಾನಿ ಯಾರು ವಿದ್ಯುತ್ ಮತ್ತು ಕಾಂತ ಕ್ಷೇತ್ರಗಳ ನಡುವೆ ಇರುವ ಸಂಬಂಧವನ್ನು ತೋರಿಸಿದ ಮೊದಲ ವಿಜ್ಞಾನಿ ಆಸ್ಟೆಡ್ ಕಳೆದ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಐನ್‌ಸ್ಟೈನ್ ನ ಪ್ರಯೋಗವನ್ನು ತಿಳ್ಕೊಂಡಿದ್ದೀವಿ ಜ್ಞಾಪಕ ಇದೆಯಾ ಐನ್‌ಸ್ಟೈನ್ ನ ಪ್ರಯೋಗ ಒಂದು ತಂತಿಯ ಫ್ಯಾರಡೇ ಎನ್ನುವ ಇನ್ನೂ ಒಬ್ಬ ವಿಜ್ಞಾನಿ ಇದರ ವಿರುದ್ಧ ಯೋಚನೆ ಮಾಡಿದ ಈಗ ಮತ್ತೆ ಇದನ್ನ ಇನ್ನೊಂದಸತಿ ಮಾಡ್ತೀವಿ ನಿಮಗೆ ಪರಿಚಯ ಆಗಲಿ ಅದರ ಪಕ್ಕದಲ್ಲಿ ಅಯಸ್ಕಾಂತ ವಾಹಕ ಸುರುಳಿಯ ತುದಿಗಳನ್ನು ಗ್ಯಾಲನೋಮೀಟರ್ ಇಲ್ಲದಿದ್ದಾಗ ಹಾಗೆ ಏನಾದರೂ ಚಲನೆ ಉಂಟಾಯಿತಾ अथवा ಈಗ ಅವರು ಸುರುಳಿಯನ್ನ ಅಯಸ್ಕಾಂತ ಕಡೆಗೆ ತಗೊಂಡಿದ್ದಾರೆ ಏನು ಮಾಡಿದ ಅದನ್ನ ಏನು ಮಾತುಗಳಲ್ಲಿ ಸ್ವಲ್ಪ ಮಧ್ಯದಲ್ಲಿ ಪೈದಾರ ಮತ್ತೆ ಮತ್ತೆ ವಾಪಸ್ ಅಯಸ್ಕಾಂತವನ್ನ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಸುರುಳಿಯಿಂದ ಮೇಲೆ ಎತ್ತಿದಾಗ ಗ್ಯಾಲನೋಮೀಟರ್ ಯಾವ ವಿರುದ್ಧ ದಿಕ್ಕಿನಲ್ಲಿ ಇದರ ರಿಸಲ್ಟ್ ಇಷ್ಟು ಇದರ ರಿಸಲ್ಟ್ ಅನ್ನು ನಾವು ಹೀಗೆ ಬರಿಬಹುದಾ ವಾಹಕ ಸುರುಳಿ ವಾಹಕ ಸುರುಳಿಗಳ ಸಾಪೇಕ್ಷ ಚಲನೆಯಿಂದ ವಿದ್ಯುತ್ ಪ್ರೇರಿತವಾಗುತ್ತದೆ ನಿಮಗೆ ಆಪ್ಷನ್ ಗಳನ್ನು ತೋರಿಸ್ಕೊಡ್ತೀನಿ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ ಅದನ್ನ ಟ್ರೈ ಮಾಡಿ ಅದರ ಮೂಲಕ ಏನನ್ನ ನಾವು ಏನನ್ನ ಪರೀಕ್ಷೆ ಮಾಡಲು ಹೊರಟಿದ್ದೀವಿ ವಿದ್ಯುತ್ ಜಾಸ್ತಿ ಅಂದ್ರೆ ಹೇಳಿದ ನಾನು ಬರೀ ಸುರುಳಿಗಳ ಸಂಖ್ಯೆ ಒಂದು ವಿಧಾನ ಮಾಡ್ತಾ ಇದ್ದೀನಿ ಸುರುಳಿಗಳ ಸಂಖ್ಯೆ ಮೂರು ಮಾಡ್ತೀವಿ ಇನ್ನೊಂದು ಮೂರು ಆಗಿದೆ ಈಗ ನೆಕ್ಸ್ಟ್ ಏನು ಮಾಡ್ತಿದ್ಯಾ ಓಕೆ ನೋಡಿ ಹೆಚ್ಚು ಉತ್ಪತ್ತಿ ಆಗ್ತಾ ಇದೆಯಾ ವಿದ್ಯುತ್ ಹೆಚ್ಚು ಉತ್ಪತ್ತಿ ಆಗ್ತಾ ಇದೆಯಾ स्वल्प प्रेरणे कांत क्षेत्र ಈಗ ಅದನ್ನ 90% 100% ಮಾಡೋಣ ಇದುವರೆಗೆ ಯಾರು ಮಾಡಿಲ್ಲ ಪ್ರಯೋಗ ಅವರು ಮಾಡ್ತಾರೆ ಅದು ಈ ಕಡೆ ಇತ್ತು ಪಾಯಿಂಟರ್ ಇತ್ತು ಅದಕ್ಕೆ ಎಲ್ಲರೂ ಇದೆ 20 ಅಂತ ಆಯಸ್ಕಾಂತವನ್ನ ಆಮೇಲೆ ಈ ಕಡೆ ಆಡ್ಸು ಹೆಚ್ಚು ವಿದ್ಯುತ್ ಪ್ರೇರಣೆಯಾಗುತ್ತದೆ ಸುರುಳಿಯ ತ್ರಿಜ್ಯ ಕಡಿಮೆ ಆದಾಗ ಹೆಚ್ಚು ವಿದ್ಯುತ್ ಪ್ರೇರಿತವಾಗುತ್ತದೆ ಅಯಸ್ಕಾಂತದ ಹೆಚ್ಚು ಶಕ್ತಿ ಇದ್ದಾಗ ಹೆಚ್ಚು ವಿದ್ಯುತ್ ಪ್ರೇರಣೆಯಾಗುತ್ತದೆ ಅಯಸ್ಕಾಂತದ ಶಕ್ತಿ ಕಡಿಮೆ ಇದ್ದಾಗ ಕಡಿಮೆ ವಿದ್ಯುತ್ ಪ್ರೇರಣೆಯಾಗುತ್ತದೆ ಯಾರು ಪ್ರಯೋಗ ಬಾ ಒಂದು ನಿಮಿಷ नोड़ बेर बंतल गैलोनोमीटर बदल बल्ब हाकण अनिता बल्ब से गैलोनोमीटर बेड बल्ब से नोड़ी कड़मे स्वल्प कड़मे अनिता ನನಗೆ ಜಾಸ್ತಿ ಕರೆಂಟ್ ಬೇಕಿಗ ಜಾಸ್ತಿ ಸರ್ವ್ ಮಾಡಿ ಒಂದು ಚಿತ್ರ ಸಹಿತ ಬರೀ ಚಿತ್ರನ ಅಲ್ಲಿದ್ದು ನೀನೇ ಮಾಡಿದ್ಯ ಪ್ರಯೋಗ ನಾವೆಲ್ಲರೂ ಹೌದಲ್ವಾ ಎಲ್ಲರೂ ಮಾಡಿದ್ವಿ ಎಲ್ಲರೂ ಪ್ರಯೋಗ ಇವತ್ತು ನೋಡಿದ್ರಲ್ಲ ಜಾಸ್ತಿ ದಿನ ಜಾಸ್ತಿ ಕೊಡಿ ಅಂತ ಹಾಗಿದ್ರೆ ನಾನೀಗ ಬೋರ್ಡ್ ಮೇಲೆ ಬರ್ದಿರೋದೆಲ್ಲ ಅಳಿಸ್ ಮಾಡಿದ್ವಿ ಅವ್ರು ಬೇಡ ಯಾರು ಇದುವರೆಗೆ ಏನು ಸುರುಳಿಗಳ ತ್ರಿಜ್ಯ ಕಡಿಮೆಯಾದಾಗ ಹೆಚ್ಚು ವಿದ್ಯುತ್ ಪ್ರೇರಿತವಾಗುತ್ತದೆ ಕಾಂತ ಕ್ಷೇತ್ರದ ಶಕ್ತಿಯು ಕಡಿಮೆಯಾದಾಗ ವಿದ್ಯುತ್ ಶಕ್ತಿಯು ಕಡಿಮೆಯಾಗುತ್ತದೆ
ಹೊಂದಿಕೊಂಡಿರುವ ಕಾಂತಾ ಕ್ಷೇತ್ರದ ಬದಲಾವಣೆ ಹೆಚ್ಚಿದಾಗ ವಿದ್ಯುತ್ ಹೆಚ್ಚು ಉತ್ಪತ್ತಿಯಾಗಬಹುದು. ಹತ್ರ ಬಂದು ಕೂತ್ಕೊಂಡು ಒಂದು ಐದು ಲೈಟ್ ನೋಡಿ.